ನಾವು ಎಷ್ಟು ದಿನ ಲೆಕ್ಕ ಮಾಡ್ಬೇಕಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಷ್ಟು ಇಷ್ಟು ಉದ್ದ ಪೇಜ್ ವೇಸ್ಟ್ ಮಾಡಿ ಲೆಕ್ಕ ಮಾಡ್ತಿದ್ವಿ. ಆದ್ರೂ ಈಸಿ ಟ್ರಿಕ್ಸ್ ಒಳಗೆ ಲೆಕ್ಕ ಹೆಂಗ್ ಮಾಡೋದಂತ ಹೇಳಿದ್ರು. ಮತ್ತೆ ವಾದ್ಯಸಂಗತನ ಇದು ವಾದ್ಯಗಳನ್ನು ಕಂಡಿದ್ರೆ ಹೆಂಗ್ ಅಂತೇಳಿ ಈಸಿ ಮತ್ತೆ ಬರೋದು ಹೇಳಿದ್ರು. ಮತ್ ನಾವು ಹೆಂಗ್ ಓದ್ಬೇಕು, ಹೆಂಗ ಟೆಂತ್ ರಿಸಲ್ಟ್ ಅನ್ನ ಗೋ ಇದು ರೀಚ್ ರೀಚ್ ಆಗ್ಬೇಕಂದ್ರೆ ಹೇಳ್ಕೊಟ್ರಿ. ಓಕೆ ಸೂಪರ್.